ಮಾತಾಡಿರೋದ ಪಕ್ಷದ ನಾಯಕರ ಲಕ್ಕೆ ಇದೆಯಾ ನಿಮ್ಗೆ? ಸ್ವಲ್ಪ ನಿಮಗೇನು ಬೆಲೆ ಕಟ್ಟಿ ಸಾವಿರಾರು ಮಹಿಳೆಯರಿಗೆ ಮರ್ಯಾದೆ ಇವತ್ತು 60 ಅಡಿಯಲ್ಲಿ ಪೊಣ್ಣನ್ ಅವರು ಮತ್ತಿನ ಸದ ಕೇಳಿದ್ದಾರೆ, 60 ನಾನು ಇವತ್ತು ರಿಜೆಕ್ಟ್ ಮಾಡಿದ್ದೇನೆ. ನೇರವಾಗಿ ಚರ್ಚೆಗೆ ಬನ್ನಿ. ಅಗತ್ಯವಾಗಿರುವಂತಹ ಮಳೆಗಾಲ ಮತ್ತು ಅತಿವೃಷ್ಟಿಯಲ್ಲಿ ಬಹಳ ಜನ ತೀರಿ ಹೋಗಿದ್ದಾರೆ, ಡ್ಯಾಮೇಜ್ ಆಗಿದೆ. ನಮ್ಮ ಉಲ್ಲಾಲ ಪ್ರದೇಶ ಕಡಲ ಕೊರತೆ ಆಗಿದ್ದುಕೊಂಡು ಇವತ್ತು ಸಮಸ್ಯೆ, ಕೋಶಲ್ ಬೆಲ್ಲ ಸಮಸ್ಯೆ ಆಗ್ತಾ ಇದೆ. ರಸ್ತೆ ಇವತ್ತು ಬ್ಲಾಕ್ ಆಗ್ತಾ ಇದೆ. ಕಾರಣ ಬಹುಶಃ ಇವತ್ತು ಒಬ್ಬೊಬ್ಬರು ಎಲ್ಲರೂ ಮಾತಾಡಬೇಡಿ, ಯಾರು ಒಬ್ಬೊಬ್ಬರೇ ಮಾತಾಡಿ, ಪೊಣ್ಣನ ಮಾತಾಡಿ, ಪೊಣ್ಣನ ಮಾತಾಡಿ. ನಿಯಮ 69 ಅಡಿಯಲ್ಲಿ ಮಾತಾಡಿ, 60 ರಿಜೆಕ್ಟ್ ಆಗಿದೆ. ಪೊಣ್ಣನವರು ಮಾತಾಡಿ, ಜೋರಾಗಿ ಮಾತಾಡಿ. ನೀವು ಕೂತ್ಕೊಳ್ಳಿ ಬಸಂತ ಕೂತ್ಕೊಳ್ಳಿ. ಅಲ್ಲಿ ಅವ್ರು ಮಾತಾಡ್ತಿದ್ದಾರೆ, ಇದರಲ್ಲಿ ಅಜೆಂಡಾದಲ್ಲಿ ಬಂದಿದೆ. ಇದು ಅಕ್ರಮ, ಇದು ಅಕ್ರಮ. ಅಜೆಂಡಾದಲ್ಲಿ ಅದು ಸಂಸತ್ ಬಗ್ಗೆ ಅಜೆಂಡಾದಲ್ಲಿ ಏನಿದೆ? ಏನಿಲ್ಲ ಅಜೆಂಡಾದಲ್ಲಿ, ಇಲ್ಲ ಏನು ಇಲ್ಲ. ಅದೇ ಬೆಳಿಗ್ಗೆ ಸೀಟಿಗೆ ಬಂದು ವಾಸ ಮಾಡಲಿಕ್ಕೆ ಜಾಗ ಸೀಟಿಗೆ ಬಂದು ಕೇಳಿಸ್ತಿ. ಕರ್ನಾಟಕ ರಾಜ್ಯದ ಹಲವು ಭಾಗದಲ್ಲಿ ಆಗಿದೆ, ಹೆಚ್ಚಾಗಿ ಕೊಡಗಿನಲ್ಲಿ ಕೂಡ ಆಗಿದೆ. ಗಮನಿಸಬೇಕಾಗುತ್ತೆ, ಸೂಕ್ತ ನಿರ್ಧಾರಗಳನ್ನು ಪಾರ್ಲಿಮೆಂಟ್ ಕೇಳಿ. 200 ಜನ ಫ್ಲಡ್ ಆದಾಗ ಒಬ್ರು ಹೋಗಿಲ್ಲ, ಜಿಲ್ಲಾ ಮಂತ್ರಿಗಳು ಒಂದ್ ಹಣ ಒಂದ್ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ, ಚರ್ಚೆ ಮಾಡಿ. ಮನೆಗಳು ಬಿದ್ದೋಗಿದೆ, ಪರಿಹಾರ ಕೊಟ್ಟಿಲ್ಲ. ಏನಿಲ್ಲ ಇವಾಗ ಇಲ್ಲಿ ಅಂತರಾಷ್ಟ್ರೀಯ ಆಗಿದೆ. ಇವರು ನೀವು ಯಾಕೆ ಮಾತಾಡ್ತೀರ ಇಲ್ಲಿ? ಜನರನ್ನ ಮನೆಯಿಂದ ಹೊರತರುವಂತ ಮಾತಾಡಿ ಕೇಳಿ. ಕರೆಕ್ಟ್ ಆಗಿ ಅದು ಗಂಭೀರ ವಿಷಯ ಚರ್ಚೆ ಆಗ್ತಾ ಇದೆ. ಅಲ್ಲಿ ಜನ ಸಾಯ್ತಾ ಇದ್ದಾರೆ, ರಸ್ತೆಗಳು ಕುಸಿತ ಇದೆ, ಬ್ರಿಡ್ಜ್ ಗಳು ಕುಸಿತ ಇದೆ. ಇದರ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ. ಜನರು ಯಾರೇ ಹಾಗೆ ಹೋಗಿ ಸದಸ್ಯ ಇವರು ರಾಜಕಾರಣ ಮಾಡ್ಕೊಂಡಿರ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಇವತ್ತು ಇವರು ನಿಂತಿದ್ದಾರೆ. ಮಾತಾಡಿ, ನಿಮ್ಗೆ ಮುಖ್ಯವಾದಂತ ವಿಚಾರ ಇವತ್ತು ನಾವು ಚರ್ಚೆ ಮಾಡಬೇಕಾಗ್ತದೆ. ಪ್ರಭಾವದಿಂದ ಕೊಡಗಿನಲ್ಲಿ ನಾನು ಹೇಳಲೇಬೇಕು, ನಿಮಗೆ ಬಹಳ ಹೆಚ್ಚು ಹಾನಿಯಾಗಿದೆ. ರಸ್ತೆಗಳು ಬಿದ್ದೋಗಿದೆ, ಜಲ ಮನೆ ಒಳಗಡೆ ನೀರು ನುಗ್ಗಿ ಅವ್ರಿಗೆ ಯಾವುದೇ ರೀತಿಯಾದಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಮಯ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಅವರು ಸಿಲುಕಿದ್ದಾರೆ. ಅವ್ರನ್ನ ಹೊರ ತರಬೇಕಾಗ್ತದೆ, ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಅವರು ಪ್ರವಾಹ ಮುಖ್ಯವರ್ಗ ಅವ್ರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ರಸ್ತೆಗಳು ಬಿದ್ದೋಗ್ಬಿಟ್ಟಿದ್ದಾರೆ, ಹೆಚ್ಚು ಹಾನಿಯನ್ನ ಮಾಡುವಂತ ಸಂಘರ್ಷ ಕೂಡ ಹೆಚ್ಚಾಗಿದೆ. ಜಯ ಬಹಳ ಮುಖ್ಯವಾಗಿ ಅಮೇತಿಗೆ ಹೋಯ್ತು. ನಮ್ಗೆ KRS ಡ್ಯಾಮ್ ಇರ್ಬೋದು, ಕಬಿನಿ ಇರ್ಬೋದು, ಹಾರಂಗಿ ಇರ್ಬೋದು, ಅದಕ್ಕೆ ನೀರು ಕೊಡುವಂತ ಪ್ರದೇಶ ಎಂದ್ರೆ ಕೊಡಗು. ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ, ಅವ್ರ ಕಡೆ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಉಂಟು. ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಬಂಧಿಸಬೇಕಾಗ್ತದೆ. ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು. ರಸ್ತೆಗಳನ್ನ ನಿರ್ಮಾಣ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಈಗ ತುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ.
ವಿದ್ಯುತ್ ಶಕ್ತಿ ಇಲ್ಲ. ನಾಲ್ಕೈದು ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿತ ಆಗಿದೆ. ಪೋಲ್ಗಳು ವಿಧ್ವಂಸಭೆ ಕಡಿತವಾಗಿದೆ, ಮಳೆಯ ನೀರು ನುಗ್ಗಿ ಸಂಪರ್ಕ ಕಡಿತವಾಗಿದೆ, ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ. ಇದೊಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ನಾಟಕವನ್ನು ಕಾಣ್ತಾ ಇದ್ದೀವಿ. ಇದಲ್ಲೇ ಬೇರೆ ಭಾಗದಲ್ಲೂ ಮಲೆನಾಡ ಭಾಗದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಜನರ ಜೀವ ಮುಖ್ಯ ಅಲ್ವಾ? ಜನರ ಉಳಿಸುವಂತ ಕೆಲಸ ನಾವು ಮಾಡಬೇಕಾ ಬೇಡುವ? ಅದು ಇವತ್ತು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಇರೋದು. ರಾಜಕಾರಣಕ್ಕೋಸ್ಕರ ಅಲ್ಲಿ ಜನ ಸಾಹಿತ್ಯ ಇದ್ರು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು. ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ನಡೀಬೇಕಾಗ್ತದೆ. ಸರ್ಕಾರ ಕೂಡ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ಅಧಿವೇಶನ ಇರೋದೇ ಅದಕ್ಕೋಸ್ಕರ. ಇದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಉಂಟಾಗಿರೋ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದು ಬಿಟ್ಟು ಇಲ್ಲೇ ಇರೋದನ್ನ ಚರ್ಚೆ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತಾ ಇದ್ದೀನಿ ನಾವು. ಕಡಿತ ಆಗಿರುವಂತ ವಿದ್ಯುತ್ ಶಕ್ತಿ ಪುನಃಸ್ಥಾಪನೆಗೋಸ್ಕರ ಕ್ರಮ ಜರುಗಬೇಕು. ತಕ್ಷಣ ಮಳೆಯಲ್ಲಿ ಸಿಲುಕಿ ಮನೆಯಿಂದ ಹೊರಗಡೆ ಬರಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಜನರನ್ನ ಹೊರತರುವಂತ ಕೆಲಸವನ್ನ ನಾವು ಮಾಡಬೇಕು. ಅಲ್ಲಿ ಬೇಕಾಗಿರುವಂತಹ ಮೂಲಭೂತಗಳನ್ನ ಸೌಕರ್ಯಗಳನ್ನ ಕೊಟ್ಟು ಜಿಲ್ಲಾಡಳಿತವನ್ನು ಸದೃಢಗೊಳಿಸಿ ಅಲ್ಲಿಯ ಜನರ ಜೀವನವನ್ನು ಕಾಪಾಡಬೇಕು. ನಾಳೆ ಯಾರೇ ಸಾವು ಒಳಗಾದ್ರೆ ಯಾರು ಜವಾಬ್ದಾರರಾಗಿ? ಇವತ್ತು ಕೊಡಗಿನಲ್ಲಿ ಯಾರಿಗೂ ಆಗಿಲ್ಲ, ಆದ್ರೆ ಬೇರೆ ಕಡೆ ಸಾವುಗೊಳಗಾಗಿದ್ದಾರೆ. ಯಾರು ಇವ್ರ ಜವಾಬ್ದಾರರಾಗ್ತದೆ? ಭೂ ಕುಸಿತ ಕೂಡ ಆಗ್ತಾ ಇದೆ. ಧನ್ಯವಾದ. ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ. ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ, ಮೂಡಿಗೆರೆ ತಾಲೂಕು, ಕಳಸ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು, ಮೂರು ತಾಲೂಕಲ್ಲಿ ಪರಿಸ್ಥಿತಿ ಆಗಿದೆ. ಸುಮಾರು ಕಡೆ ಮನೆಗಳು ಜರುಗೋಗಿದೆ. ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮಲ್ಲಿ ಏನು ಜನ ಇದ್ದಾರೆ, 50% ಎಲ್ಲ ಲೇಬರ್ ಕ್ಲಾಸ್ ಜನನೇ. ಅವರೆಲ್ಲರೂ ಈ ತರ ಮಣ್ಣಿನ ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ. ಅದರಿಂದ ಮನೆ ಒಂದು 50-100 ಮನೆಗಳು ಜರುಗು ಹೋಗಿದೆ. ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ, ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಫ್ಲಡ್ ಅಲ್ಲಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ 5 ಲಕ್ಷ ಅಷ್ಟು ಕೊಡಬೇಕು ಅಂತ. ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗು ಹೋದ್ರೆ 1,60,000 ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮಿತಿ ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸ ಭಾಗದಲ್ಲಿ, ಯಾಕೆ ಅಲ್ಲಿ 7 ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲ. ಚರ್ಚೆ ಮಾಡಿ ಈಗ, ಈಗ ಏಕಾಏಕಿ ನೀವು ಮಾತಾಡಿ, ಭ್ರಷ್ಟಾಚಾರ ಆಗಾಗ ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡ್ತೀವಿ. ಆಯ್ತು ತಮ್ಮಯ್ಯ, ತಮ್ಮಯ್ಯ ಅವರ ತಮ್ಮಯ್ಯ ಮಾತಾಡಿ. ಸಬ್ಜೆಕ್ಟ್ ಮಾತಾಡಿ ಅಧ್ಯಕ್ಷರೇ. ಭ್ರಷ್ಟಾಚಾರ ಮುಚ್ಚಾಗೈತೆ, ಸಾಕಾರ ಮಾಡಬಾರ್ದು. ಸಾಕಾರ ಮಾಡಬಾರ್ದು, ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನಿಮ್ ಪೀಠ ಸಾಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದಿದೆ, ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ. ಕಾಂಗ್ರೆಸ್ ಎಷ್ಟು ಹುಷಾರು, ಇವರು ಎಷ್ಟು ಹುಷಾರು. ಅಧಿವೇಶನ ನಡೀತಾ ಇದೆ, ಒಂದ್ ಅವತ್ತಿಂದ ಏನ್ ಮಾಡ್ತಾ ಇದ್ರು? ನೀವೆಲ್ಲರೂ ಸೇರ್ಕೊಂಡು ಇಲ್ಲಿ
ಆಯ್ತು ಆಯ್ತಾ ತಮ್ಮಯ್ಯ ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ ಅಂತ ಸನ್ಮಾನ್ಯ ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಇಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ತಿಲ್ವಾ ತಮ್ಮ ಮಾತಾಡಲಿ ಕೂತ್ಕೊಳ್ಳಿ ಇವ್ರು ಕೂತ್ಕೊಳ್ಳಿ ಅವ್ರು ತಮ್ಮ ಮಾತಾಡಲಿ ಸಮಸ್ಯೆ ಮಾತಾಡಲಿ ಸನ್ಮಾನ್ಯ ಸಭಾಧ್ಯಕ್ಷ ತಮ್ಮ ಮಾತಾಡ್ತಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷ ನೀವು ಕೂತ್ಕೊಳ್ಳಿ ಆಯ್ತು ಅವ್ರ ಮೇಲೆ ನೀವು ಕೂತ್ಕೊಳ್ಳಿ ಆಯ್ತಾ ಅವರಲ್ಲಿ ಅವ್ರು ತಮ್ಮ ಮಾತಾಡಿ ಕೂತ್ಕೊಳ್ಳಿ ಜಿಲ್ಲೆ ಮುಳುಗೋಗ್ತಾ ಇದೆ ಅಲ್ಲಿ ಜನ ಅವ್ರು ಮಾತಾಡ್ತಿದ್ದಾರೆ ತಮ್ಮ ನೀವ್ಯಾಕೆ ಮಾಡ್ತೀರಿ ಇಲ್ಲಿ ಬೇರೆಯವ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಶ್ರೀನಿವಾಸ್ ಕೂತ್ಕೊಳ್ಳಿ ಅಲ್ಲಿ ತಮ್ಮ ಮಾತಾಡಿ ಜನರ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ ಸಾಕು ಕೊಡ್ರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.